ಕುಮಾರ್ ಅವರು ಅವರು ನಾನು ಒಂದೇ ದಿವಸ ಚಾರ್ಜ್ ತಗೊಂಡಿದ್ವಿ. ನಾನು ಗ್ರಾಮೀಣ ವೃತ್ತಕ್ಕೆ ಬಂದಿದ್ದೆ, ಅವರು ನಗರ ಠಾಣೆಗೆ ಬಂದಿದ್ರು. ಹಂಗಾಗಿ 2 ವರ್ಷಗಳ ಬಹಳಷ್ಟು ಒಳ್ಳೆ ರೀತಿಯಲ್ಲಿ ನಾವು ಕೆಲಸ ಮಾಡಿದ್ವಿ. ಇವತ್ತು ಬೆಳಿಗ್ಗೆ 5ವರೆಗೆ ಅವರು ಪಾಪ ಹೃದಯಾಘಾತದಿಂದ ತೀರ್ಕೊಂಡಂತೆ. ಅವರು ಪ್ರಸ್ತುತ ತುಮಕೂರಲ್ಲಿ ಇಂಟೆಲಿಜೆನ್ಸ್ ಅಲ್ಲಿ DYSP ಆಗಿ ಕೆಲಸ ಮಾಡ್ತಿದ್ರು ಅಂತ ಕೇಳ್ಪಟ್ಟೆ. ಬಹಳಷ್ಟು ಸಹೃದಯಗಳು ಇಲ್ಲಿ ನಮ್ಮ ಕಂಪ್ನಿಯಲ್ಲಿ ಮಾಡಿದ್ದಾರೆ. ರಾಯಚೂರಲ್ಲಿ ಮಾಡಿದ್ರು, ಹೊಸಪೇಟೆಯಲ್ಲಿ ಮಾಡಿದ್ರು, ಕೊಪ್ಪಳ ಟೌನ್ ಅಲ್ಲಿ ಮಾಡಿದ್ರು, ಗಂಗಾವತಿ ಮುನಿರಾಬಾದ್ ಮೇಲೆಲ್ಲ ಸೇವೆ ಮಾಡಿದ್ರು. ಅದೇನೋ ದೇವೇಚ್ಛೆ, ಯಾರನ್ನೂ ಬಿಟ್ಟಿಲ್ಲ. ಹಂಗಾಗಿ ಅವರ ಪಾಳಿ ಬಂದಿದೆ, ಅವ್ರು ಹೋಗಿದ್ದಾರೆ. ನಾಳೆ ನಮ್ಮ ಯಾರು ಪಾಳಿ ಇದೆ ಗೊತ್ತಿಲ್ಲ. ಹಂಗಾಗಿ ಪಾಳಿ ಬಂದಾಗ ಹೋಗ್ಬೇಕಾಗತ್ತೆ. ಇರುವಷ್ಟು ದಿವಸ ಒಳ್ಳೇದನ್ನ ಮಾಡೋ 3 ದಿವಸ, ಇರುವ 3 ದಿವಸಗಳಲ್ಲಿ ಎಲ್ಲರಿಗೂ ಒಳ್ಳೇದನ್ನ ಮಾಡಿ ಹೋಗುವಂತದ್ದು ನಾವು ಮನುಷ್ಯರಾದಂಥವ್ರು ಮಾಡಬೇಕು. ಇವತ್ತು ಅವ್ರನ್ನ ಕಳ್ಕೊಂಡಿದೀವಿ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಇಲ್ಲಿ ಹಾಜರಿರುವಂತ ಹೇಳಿ ಬಿಡ್ಕೋತೀನಿ. ಅದೇ ರೀತಿ ಅವರ ಮಕ್ಕಳಿಗೆ, ಅವ್ರ ಕುಟುಂಬದವ್ರಿಗೆಲ್ಲರೂ ಕೂಡ ಆ ದುಃಖವನ್ನು ಭರಿಸುವಂತ ಶಕ್ತಿ ಆ ಭಗವಂತ ನೀಡಲಿ ಅಂತ.